ನವರಾತ್ರಿ ಉತ್ಸವಕ್ಕೆ ಮೆರುಗು ನೀಡೋದೆ ವಿಶೇಷವಾದ ವೇಷಧಾರಿ ತಂಡಗಳು. ಅದರಲ್ಲೂ ಕರಾವಳಿಯಲ್ಲಂತೂ ದಸರಾ ಬಂತಂದ್ರೆ ಬೀದಿ ಬೀದಿಗಳಲ್ಲಿ ವೇಷಗಳು ಕಾಣಸಿಗುತ್ತವೆ. ವರ್ಷಗಳು ಉರುಳಿದಂತೆ ಹುಲಿಯ ಬಣ್ಣ ಬಳಿಯವರ ಸಂಖ್ಯೆಯೂ ಅಧಿಕವಾಗತೊಡಗಿದೆ. ಇದೆಲ್ಲಕ್ಕೂ ಕಾರಣವೂ ಇದೆ. ಈ ಎಲ್ಲ ವೇಷಧಾರಿಗಳಿಗೆ ಓರ್ವ ಪ್ರೋತ್ಸಾಹಕನಿದ್ದಾರೆ. ಆ ಕಲಾ ಪೋಷಕರ ಬೆಂಬಲವೇ ಮಂಗಳೂರಿನಲ್ಲಿ ವೇಷಗಳು ಅಧಿಕಗೊಳ್ಳಲು ಕಾರಣವಾಗಿದೆ. ಈಗಾಗಲೇ ನವರಾತ್ರಿ ಉತ್ಸವ ಕರಾವಳಿಯಲ್ಲಿ ಮನೆ ಮಾಡಿದೆ. ನಗರದಾದ್ಯಂತ ತಾಸೆ ಪೆಟ್ಟಿನ ಶಬ್ದಗಳು ಬಿರುಸಾಗಿವೆ. ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕೋ ಹುಲಿರಾಯನು ನಗರಕ್ಕೆ ಕಾಲಿಟ್ಟಿದ್ದಾನೆ. ಹೌದು, ಮಂಗಳೂರು ನಗರದಲ್ಲಂತೂ ದಸರಾದ ಕೊನೆಯ ದಿವಸಗಳು ರಂಗೇರಿವೆ. ವಿವಿಧ ವೇಷಗಳು ತಮ್ಮ ಕಲೆಕ್ಷನ್ ಅನ್ನ ಜೋರಾಗಿ ಶುರುವಿಟ್ಟಿವೆ. ಅಂದಹಾಗೆ ನಗರದಲ್ಲಿ ಸಂಚರಿಸೋ ಎಲ್ಲಾ ವೇಷಗಳಿಗೂ ವೇಷ ಬಳಸಿಕೊಂಡ ಮೇಲೆ ಈ ಒಂದು ಮನೆ ನೆನಪಾಗೆ ಆಗುತ್ತೆ. ಅದುವೇ ಉದಯನಿವಾಸ. ಮಂಗಳೂರು ನಗರದ ಮಾರ್ನಮಿಕಟ್ಟೆಯ ಮಂಕಿ ಸ್ಟ್ಯಾಂಡ್ನಲ್ಲಿರೋ ಈ ಮನೆಯ ಯಜಮಾನನೇ ಪ್ರೊಫೆಸರ್ ಉದಯ್ ಕುಮಾರ್. ಇವರ ಮನೆಗೆ ಬಂದು ಕುಣಿಯದ ವೇಷಗಳೇ ಇಲ್ಲ. ಅದಕ್ಕೊಂದು ಕಾರಣ ಕೂಡ ಇದೆ. ಪ್ರತಿಯೊಂದು ವೇಷಧಾರಿಗಳಿಗೂ ಇವರ ಮನೆತನ ನೀಡಿರುವ ಬೆಂಬಲವೇ ಅವರೆಲ್ಲರಿಗೂ ಶ್ರೀರಕ್ಷೆ ಎನಿಸಿಕೊಂಡಿದೆ. ಈ ಮಾಸ್ಟ್ ನಡೆಯ ಬರ್ಬ ಅಂಜಿ 10 ವರ್ಷ ಅಂಚ ನಲ್ತೊಂದು ಬರೋದಿಲ್ಲ. ಮೆಕ್ಲ ಮೇರ್ನ ಸಹಕಾರ ಎಂಗ್ಲಾಗಿ ನೀರು ದುಂಬಲಾಯ್ತೀನಿ. ಅಂಚೆನೆ ನಲ್ಲ ದುಂಬು ಸಹಕಾರ ಇಪ್ಪಾಡು ಬಂದು ಈಗಲೂ ಪ್ರಾರ್ಥನೆ ಮಾಡ್ದು ಆರೋಗ್ಯ ಈಗಲ ಸತ್ಯಸಾರಮಣಿ ಕುಲದ ಎಂಗ್ಲ ಕುಲದ ಕಾನದ ಕಟ್ಟದಿರಿ ಆರೋಗ್ಯ ನಲ್ಲ ಆಯುಷ್ಯ ಆರೋಗ್ಯ ಭಾಗ್ಯನ ಕೊರಡು ಬಂದು ಈಗಲ ದೇವೇಡ ಪ್ರಾರ್ಥನೆ ಮಾಡ್ದು. ಸಹಕಾರ ಬಂಡ ಉದಯ ಮಾಸ್ಟ್ನದ್ದು ಮಲ್ಲ ಓಲಜ್ಜಿ ಈ ಜಾಗೆಡು ಎಂಗ್ಲು ನಲ್ತಿ ಬಕ್ಕನೆ ಎಂಗ್ಲು ಮಸ್ತ್ ಪಣ ಪಿಲಿನ ಉಂತಾವನ ಮುಟ್ಟ ಇತ್ತ ಅಣ್ಣ ಈ ಜಾಗೆ ಬತ್ತಿ ಬಗ್ಗೆ ಎಂಗ್ಲು ನಲ್ಲ ಉಂದೇನು ಏಪಲ ಉಂತಾವಜ ಬಂದು ಉದಯ ಮಾಸ್ಟರ್ ಎಂಗ್ಲು ಪಣೊಂದಿಲ್ಲ ಆರೆ ಏಪಲ ಬಂದ್ಪೇರಿಗೆ ಪೂರೇಡಲ್ಲ ಏತೆ ಪಿಲಿ ತಕ್ಕಲು ಬರ್ಪೇರಿ ಲಾಸ್ಟ್ಗೆ ಇನ್ವಿಟೇಷನ್ ಗ್ರೀನ್ ಪಾರ್ಕ್ದ ಬಂದೇ ಬರ್ಪುಣ ಇಡೀಗೆ ಬರ್ಪುಣ ಗ್ಯಾರಂಟಿ ಬಂದು ಅಂಚೆನೆ ಹಾಪುಂಡು ಲಾಸ್ಟ್ ನಡೆದಿನಪ್ಪನಿಗೆ ಎಂಗ್ಲು ಬರ್ಪ ಉದಯ ಮಾಸ್ಟರ್ ಎಂಗ್ಲಿಗೆ ಆಶೀರ್ವಾದ ಮನ್ಪೇರಿ ಅರ್ನ ಆಶೀರ್ವಾದ ಎಂಗಲ ಪಿಲಿ ಇತ್ತೆ ಮುಟ ಬಾರಿ ಎಡ್ಡೆಡು ನಡೆದೊಂದು. ಕೆಲವು ದಶಕಗಳ ಹಿಂದೆ ನವರಾತ್ರಿ ವೇಷಗಳಿಗೆ ಅಷ್ಟಾಗಿ ಪ್ರೋತ್ಸಾಹ ನೀಡಲಾಗ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಉದಯ್ಕುಮಾರ್ ಅವರ ಹೆತ್ತವರಾದ ಮಾಧವ ಹಾಗೂ ಸುಲೋಚನಾ ಅವರು ಮೊದಲ ಬಾರಿಗೆ ಕಲೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸಣ್ಣ ಮಟ್ಟಿನ ಸಹಕಾರ ನೀಡಲು ಮುಂದಾದರು. ಇದು ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂದರೆ ಇಂದು ಅವರ ಅಂಗಳದಲ್ಲಿ ಕುಣಿಯದ ವೇಷಗಳೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ. ಕಳೆದ 40 ವರ್ಷಗಳಿಂದಲೂ ಇವರ ಮನೆಯ ಅಂಗಳದಲ್ಲಿ ಕುಣಿತ ವೇಷಗಳ ಸಂಖ್ಯೆ ಸಾವಿರಾರು. ದಸರಾ ಸಂದರ್ಭ ಸುಮಾರು 15 ತಂಡ ಹುಲಿವೇಷಧಾರಿಗಳು ಬಂದರೆ ಚೌತಿ ಅಷ್ಟಮಿಗೂ ಉದಯ ನಿವಾಸಕ್ಕೆ ಹುಲಿವೇಷಧಾರಿಗಳು ಬರುವುದು ವಿಶೇಷ. ಅದು ಹಿಂದಿನ ತಂಡ ಅಂದರೆ ಅದು ಈಗ ಇನ್ನು ನೋಡಲಿಕ್ಕೂ ಸಿಕ್ಕುವುದಿಲ್ಲ. ಅವರ ಪೇಂಟ್ ಹಾಕುವ ಕಲೆ ಸಮೇತ ಬೇರೆ. ಅವರ ಪೇಂಟಿಗಾಗ ಮೊಟ್ಟೆದು ಬಿಳಿ ಉಂಟು, ಅದನ್ನು ಗುದ್ದಿ ಪೇಂಟಿಗೆ ಹಾಕೋದು ಮತ್ತು ಸ್ವಲ್ಪ ಬಿಸಿ ಮಾಡಲಿಕ್ಕಿತ್ತು. ಅದು ಮೈಗೆ ಕೊಟ್ಟ ಕೂಡಲೇ ನಿಮಗೆ ಅದು ಕೆರಸಿದ್ರೆ ಕೂಡ ಬರುವುದಿಲ್ಲ. ಮತ್ತು ನಾನು ಹೇಳಿದೆ ಅಲ್ಲಿ ಕಾಸ್ಟ್ರೀಟ್ ಕೊಗ್ಗ ಮತ್ತು ನಿಮ್ಮದು ಸೀತಾರಾಮಣ್ಣ ಎಲ್ಲ ಇದ್ದರು, ಅವರು ಕೆರಸಿದ್ದವರಿಗೆ ಅವರು ತಂದು ಸಪೂರ ನಾಗರಬೆತ್ತ ಹಿಡ್ತಿದ್ರು, ನಾಗರಬೆತ್ತದಿಂದ 2 ಪೆಟ್ಟು ಕೊಡೋದು ಮತ್ತು ಹೇಳೋದು ನೀನು ಪೇಂಟ್ ಕೆರೆಸಿದ್ರೆ ಮನೆಗೆ ಹೋಗಬೇಕು. ಮತ್ತು ಪೇಂಟ್ ಹಾಕಿದ ಹುಲಿ ಹಿಂದೆ ನಿಲ್ಲಿಕ್ಕಿಲ್ಲ. ಪೇಂಟ್ ಹಾಕ್ತೀಯ ನೀನು ಪೇಂಟಿಗೆ ಬೇರೆ ಮರ್ಯಾದೆ, ಎಲ್ಲ ಮನೆಯಲ್ಲಿ ಕುಣಿಬೇಕು. ರಂಗ್ ಅಂದರೆ ಹಾಗೆ, ಮತ್ತು ರಂಗ್ ತೆಗಿಲಿಕ್ಕೆ ಇರುವುದಲ್ಲ. ಮತ್ತು ಹಾಗೆ ಒಂದು 5 ಹುಲಿ ಹೆಚ್ಚು, 7-9 ನಂತರ ಇಲ್ಲ. ಮಂಡೆ ಪಿಲಿ ಒಂದೇ ಧರಣಿ ಮಂಡಲ ಆಡೋದು, ಅದು ಕೂಡ ಎಲ್ಲ ಹುಲಿ ಅಲ್ಲ, 4 ಹುಲಿ. ಮತ್ತು ಜೋರು ಪೌಲಕ್ಕೆಲ್ಲ ಕುಣಿಯುವವ್ರದ್ದು ಬೇರೆ. ಅವ್ರದ್ದು ಹುಲಿ ಹೊರಡುವುದಂದ್ರೆ ಮುಂಚೆ ಹೀಗೆ ಜಂಡ ಮೆರವಣಿಗೆ ಆದಂಥ ಜಂಡ ತೆಗೆದಿಡ್ತಾರೆ, ಮುಂಚೆ ಹಾಗೆ ಅಲ್ಲ. ಜಂಡ ನೋಡಿ ಹೇಳೋದು ಇದು ಯಾರ ಹುಲಿ ಅಂತ, ಈಗ ಅದಿಲ್ಲ.
ಅದು ಜಂಡ ನೋಡಿ ಹೇಳ್ತಾರೆ. ಈಗ ಜಂಡ ಯಾರು ಇದರ ಮೆರವಣಿಗೆಯಲ್ಲಿ ಕೊಂಡೋಗುವುದಿಲ್ಲ, ಆದ ಕಾರಣ ಈ ಜಂಡ ಮೆರವಣಿಗೆ ಅದರದ್ದೇ ಆದ ಉಂಟು ಆ ಏರಿಯಾದಲ್ಲಿ ಇಡೀ ಗೊತ್ತಾಗ್ತದೆ ಒಂದು ಹುಲಿ ಹೊರಡ್ತದೆ ಅಂತೇಳಿ. ಊದ ಹಾಕುವುದಂದರೆ ನಿಜ, ಊದ ಹಾಕಿದ ನಂತರ ಲೆಕ್ಕ ಪ್ರಕಾರ ಮುಂಚಿನಿಂದ ಅವರು ಶುದ್ಧ ಮತ್ತು ವ್ರತದಲ್ಲಿ ಇರಬೇಕು ಅಂತ ಹೇಳಿ, ಈಗ ಕೂಡ ಅಂಥವ್ರು ಇದ್ದಾರೆ ಅಂತ ಹೇಳಿ ನಮ್ಮ ಮಂಗಳ ದೇವಸ ನಾನು ತುಂಬ ಹೆಮ್ಮೆಯಲ್ಲಿ ಹೇಳ್ತೇನೆ. ಅವರ ನಿವಾಸ ಅನ್ನೋದು ದಸರಾದ ಕೊನೆಯ ಎರಡು ದಿನಗಳಲ್ಲಿ ರಂಗೇರುತ್ತೆ. ಸುತ್ತಲಿನ ನೂರಾರು ಮಂದಿ ಜಾತಿ ಭೇದ ಮರೆತು ಅಲ್ಲಿ ಬಂದು ವೇಷಗಳನ್ನ ಕಣ್ತುಂಬಿಸಿಕೊಳ್ತಾರೆ. ಇಲ್ಲಿಗೆ ಆಗಮಿಸೋ ವೇಷಧಾರಿಗಳು ಕೂಡ ಉದಯಮೇಸ್ತ್ರ ಮುಂದೆ ಅದ್ಭುತ ಪ್ರದರ್ಶನವನ್ನು ನೀಡ್ತಾರೆ. ಒಟ್ಟಿನಲ್ಲಿ ಕರಾವಳಿಗೆ ಮೆರುಗು ನೀಡೋ ದಸರಾ ವೇಷಕ್ಕೆ ಇವರು ನೀಡಿರೋ ಪ್ರೋತ್ಸಾಹ ಇನ್ನಷ್ಟು ವೇಷಧಾರಿಗಳಿಗೆ ಪ್ರೇರಣೆಯಾಗಿರೋದು ಸುಳ್ಳಲ್ಲ. ಪ್ರಶಾಂತ್, ನಮ್ಮ ಕುಡ್ಲಾ ನ್ಯೂಸ್ 24x7 ಮಂಗಳೂರು.